கன்னடா கஸ்தூரி நுடிது கருணாடு மண்ணிது சிந்திசு வந்திசு பூஜிசு பூஜிசு ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆ ಬೀಡು ಕೆಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಹೆಂಡತಿ ನೀವು ಸೀಕ್ರೆಟ್ ಪಾರ್ಟ್ನರ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಅದರ ಹಿಂದೆ ಇರೋ ಸತ್ಯ ಏನು ಅಂತ ಗೊತ್ತಾದರೆ ನೀವು ನನ್ನನ್ನು ಮತ್ತೆ ಒಪ್ಕೋತಿರೋ ಇಲ್ವೋ ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿರತ್ತೆ. ನಕ್ಕು ಬಿಡು ಚಿಕ್ಕ ಮುತ್ತು ಸುರಿದು ಹೋಗಲಿ, ಪಕ್ಕನೊಮ್ಮೆ ನಕ್ಕು ಬಿಡು ಚಿಂತೆ ತೊಲಗಲಿ. ಶ್ರೀ ಕೆ ಎಸ್ ನರಸಿಂಹಸ್ವಾಮಿ. ನಿಜ ಸರ್, ಒಂದು ನಗುವಿನಿಂದ ಎಷ್ಟೆಲ್ಲ ಚಿಂತೆ ದೂರ ಆಗ್ಬಿಡುತ್ತೆ. ಈ ಕೋಣೆ ಒಳಗೆ ಬರ್ತಿದ್ದ ಹಾಗೆ ಇದನ್ನೆಲ್ಲ ನೋಡಿ ನನ್ನ ಮನಸ್ಸಲ್ಲಿದ್ದ ಚಿಂತೆ ಎಲ್ಲ ದೂರ ಆಗೋಯ್ತು. ಇನ್ನೊಂದು ಕಡೆ ಶ್ರೀ ಕೆ ಎಸ್ ನರಸಿಂಹಸ್ವಾಮಿಯವರೇ ಹೇಳ್ತಾರೆ, ಯಾವ ಕಾಲದಲ್ಲಿ ಯಾರು ನಕ್ಕರೋ ನೀನು ನಕ್ಕ ಹಾಗೆ. ಎಷ್ಟೋ ನೋವುಗಳ ನುಂಗಿಕೊಂಡರು ನಕ್ಕ ಒಂದು ಕಡೆಗೆ. ಕೆ ಎಸ್ ನರಸಿಂಹಸ್ವಾಮಿಯವರು ನಮ್ಗೆ ಎಷ್ಟೊಂದು ಸುಂದರವಾದ ಕಾವ್ಯಗಳನ್ನ ಕೊಟ್ರಲ್ವ. ಅವರಿಗೆ ಹಣಕಾಸಿನ ಸಮಸ್ಯೆ ಬಂದಾಗ ಅವ್ರು ಬರೆದಿರೋ ಮೈಸೂರು ಮಲ್ಲಿಗೆ ಕೃತಿಸಾಮ್ಯವನ್ನು ಮಾರೋ ಪರಿಸ್ಥಿತಿ ಬಂದಿತ್ತಂತೆ. ಒಂದು ಕೃತಿಸಾಮ್ಯವನ್ನು ಮಾರೋದು ಅಂದರೆ ಹೆತ್ತ ಮಗುನ ಮಾರಾಟ ಮಾಡಿದ ಹಾಗೆ. ಅಂಥ ಅಸಹಾಯಕ ಸ್ಥಿತಿಲೂ ನರಸಿಂಹಸ್ವಾಮಿಯವರು ನಗೋದನ್ನು ಮಾತ್ರ ಮರಿಲಿಲ್ಲ. ಅವರು ತಮ್ಮ ಕವನಗಳಲ್ಲಿ ಎಲ್ರಿಗೂ ಖುಷಿನೇ ಕೊಟ್ಟರು. ಅಂಥವ್ರ ಕಷ್ಟಗಳನ್ನೆಲ್ಲ ನೋಡಿದಾಗ ನಮ್ಮ ಕಷ್ಟ ಕಷ್ಟ ಅಂತಲೇ ಅನಿಸಲ್ಲ. ಕೊನೆ ಕೊನೆಗೆ ಅವ್ರಿಗೆ ಪೂರ್ತಿ ಕಣ್ಣೇ ಕಾಣಿಸ್ತಾ ಇರಲಿಲ್ವಂತೆ ಸರ್. ಆದರೂ ಅವರು ಕವನ ಬರೆಯೋದನ್ನು ಬಿಡಲೇ ಇಲ್ವಂತೆ. ಎಂಥ ಶ್ರೇಷ್ಠ ವ್ಯಕ್ತಿತ್ವ ಅಲ್ವಾ ಸರ್ ಅವ್ರದ್ದು. ಕೆ ಎಸ್ ನರಸಿಂಹಸ್ವಾಮಿಯವರು ಇಷ್ಟೊಂದೆಲ್ಲ ಕಷ್ಟಪಟ್ಟರು ಕಾವೇರಿ ಅವರ. ಅಷ್ಟೇ ಅಲ್ಲ ಸರ್, ಅವ್ರ ಕೃತಿ ಸಾಮ್ಯವನ್ನು ಮತ್ತೆ ಹಿಂತಿರುಗಿಸ್ಕೊಂಡಿದ್ದಾರೆ. ಆದರೂ ಅದನ್ನು ಮಾರೋ ಪರಿಸ್ಥಿತಿ ಬಂದಾಗ ಅವರು ಅದನ್ನು ಹೇಗೆ ಸಹಿಸ್ಕೊಂಡಿದ್ರು ಏನೋ ಅಲ್ವಾ ಸರ್. ರಿಯಲಿ ಗ್ರೇಟ್ ರೀ ಅವರು. ಸರ್, ನೀವು ನನ್ನ ಮುಖದಲ್ಲಿ ನಗು ತರಿಸೋದಕ್ಕೆ ಎಷ್ಟೆಲ್ಲ ಮಾಡಿದ್ರಿ ಅಲ್ವಾ. ನಂಗೆ ಏನು ಹೇಳಬೇಕಂತಾನೆ ಗೊತ್ತಾಗ್ತಿಲ್ಲ. ಕಾವೇರಿ ಅವರೇ, ಎಲ್ಲರೂ ನೋಡ್ತಿದ್ದಾರೆ. ಮಹನೀಯರು ಮಹನೀಯರು ಅಂತೆ. ನೀನೇ ನನ್ನ ನೀನೇ ನನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು.